का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂಗಾರು ಹಂಗಾಮು ಈಗಾಗಲೇ ಆರಂಭ ಆಗಿದೆ. ರೈತ ಬಾಂಧವರು ಬಿತ್ತನೆ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ. ಬಿತ್ತನೆಗೆ ಬೇಕಾಗಿರುವಂತಹದ್ದು ಮೂಲ ಅಂತ ಹೇಳಿದ್ರೆ ಬೀಜಗಳು. ಬೀಜಗಳು ದುಬಾರಿ ಮಟ್ಟದಲ್ಲಿದ್ದು ರೈತ ಬಾಂಧವರು ಹೇಗೆ ಬಿತ್ತನೆ ಮಾಡಬೇಕು ಅನ್ನೋ ಸಮಸ್ಯೆಗೆ ಒಳಗಾಗಿದ್ರೆ ಸಣ್ಣ ಪುಟ್ಟ ರೈತರು ಸರ್ಕಾರದಿಂದ ಬೀಜಗಳನ್ನ ರಿಯಾಯಿತಿ ದರದಲ್ಲಿ ಪಡೆಯಬಹುದು. ಈ ದರಗಳನ್ನ ಹೇಗೆ ನಿಗದಿ ಮಾಡ್ತಾರೆ, ರೈತರು ಈ ಬೀಜಗಳನ್ನ ಪಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ನೀಡೋಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ರಾಮಕೃಷ್ಣ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್, ಈ ಬೀಜಗಳನ್ನ ರೈತರು ಪಡ್ಕೋಬೇಕು ಅಂತ ಹೇಳಿದ್ರೆ ಏನೇನು ಒಂದು ನಿಯಮಗಳನ್ನ ಅವರು ಪೂರೈಸಬೇಕಾಗುತ್ತೆ? ಮೊದಲಿಗೆ ನಮ್ಮ ರೈತ ಬಾಂಧವರಿಗೆ ಉತ್ತಮ ಒಳ್ಳೆ ಮಳೆ ಬರ್ತಾ ಇದೆ, ಅದಕ್ಕೆ ಶುಭ ಆ ಒಂದು ಸೂಚನೆಯನ್ನು ಕಾಣ್ತಾ ಇದೀವಿ. ಮತ್ತೆ ನಮ್ಮ ರೈತ ಬಾಂಧವರು ನಮ್ಮ ಅವರಿಗೆ ಬಿತ್ತನೆ ಒಂದು ಪ್ರಮುಖ ಕೃಷಿ ಪರಿಕರ. ಬಿತ್ತನೆ ಬೀಜವನ್ನು ಪಡ್ಕೋಬೇಕು ಅಂತಂದ್ರೆ ನಮ್ಮ ಪ್ರತಿಯೊಂದು ಹೋಬಳಿನಲ್ಲೂ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತೇವೆ. ಅದರ ಜೊತೆಗೆ ಈಗ ಪ್ರಥಮ ಬಾರಿಗೆ ನಮ್ಮ ಎಲ್ಲ ಒಂದು ಕೆಲವೊಂದು ಆಯ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಅವುಗಳ ಮೂಲಕ ಕೂಡ ಬಿತ್ತನೆ ಬೀಜ ವಿತರಣೆಗೆ ಕ್ರಮ ಕೈಗೊಂಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು ಏಕದಳ ಧಾನ್ಯ ಇರಬಹುದು, ದ್ವಿದಳ ಧಾನ್ಯ ಇರಬಹುದು, ಮತ್ತೆ ಎಣ್ಣೆಕಾಳು ಬೆಳೆಗಳು ಪ್ರಮುಖವಾಗಿ ಬರುವಂತಹ ಮುಂಗಾರಿನಲ್ಲಿ ಒಟ್ಟು 14 ಅವುಗಳನ್ನ ಬಿತ್ತನೆ ಮಾಡಲಿಕ್ಕೆ ನಾವು ಎಲ್ಲ ರೈತರು ಈಗ ಮುಂದಾಗ್ತಾರೆ. ಆವಾಗ ನಮ್ಮ ರಾಜ್ಯಕ್ಕೆ ಒಟ್ಟಾರೆ ನಮ್ಮ ಬೇಡಿಕೆ ಇರುವಂತದ್ದು ಒಟ್ಟು 8,53,000 ಕ್ವಿಂಟಾಲ್ ಅಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ ರೈತರಿಗೆ. ಅದರಲ್ಲಿ ನಮ್ಮ ಇಲಾಖೆಗೆ ಎಲ್ಲ ವ್ಯವಸ್ಥೆ ಅದನ್ನ ರೈತರಿಗೆ ವಿತರಣೆ ಮಾಡಲಿಕ್ಕೆ ಕ್ರಮ ತೆಗೆದು ರಿಯಾಯಿತಿ ದರದಲ್ಲಿ ಅದನ್ನು ಪ್ರಮುಖವಾಗಿ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ. ಈಗ ಈಗ ದಾಸ್ತಾನು ಇದೆ ಮೇಡಮ್, 8,70,000 ಕ್ವಿಂಟಲ್ ಅಷ್ಟು ದಾಸ್ತಾನು ಇದೆ. ಈಗ ರಿಯಾಯಿತಿ ವಿಷಯಕ್ಕೆ ಬಂದಾಗ ನಮ್ಮ ರೈತ ಬಾಂಧವರಿಗೆ ಈಗ ಸಾಮಾನ್ಯ ವರ್ಗದವರಿಗೆ ಅಂದ್ರೆ 50%ವರೆಗೂ ರಿಯಾಯಿತಿ ದರ ಇರುತ್ತದೆ. ಮತ್ತೆ ವಿಶೇಷ ಘಟಕ ಮತ್ತೆ SCP TSP ಯೋಜನೆಯಲ್ಲಿ ಬಂದಾಗ 70%ವರೆಗೂ ನಾವು ರಿಯಾಯಿತಿ ದರವನ್ನು ಕೊಡ್ತೇವೆ. ಮೇಡಮ್, ಈಗ ನಮ್ಮ ಬಿತ್ತನೆ ಬೀಜ ದಾಸ್ತಾನಿನಲ್ಲಿ ಈಗ ಏಕದಳ ಧಾನ್ಯದಲ್ಲಿ ಪ್ರಮುಖವಾಗಿರೋದು ಭತ್ತ, ರಾಗಿ, ಮುಸುಕಿನ ಜೋಳ, ಸಜ್ಜೆ, ನವಣೆ ಮತ್ತೆ ಇದು ಸಜ್ಜೆ ಇವಿಷ್ಟು ನಾವು ಕೂಡ ನಮ್ಮ ಬರ್ತವಂತವು. ಇವುಗಳಲ್ಲಿ ಒಂದು 5,21,000 ನಮಗೆ ಬೇಡಿಕೆ ಇದೆ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಕೂಡ ಈಗಾಗಲೇ ಎಲ್ಲ ದಾಸ್ತಾನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು 5,14,000 ಕ್ವಿಂಟಾಲ್ ಅನ್ನು ದಾಸ್ತಾನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇನ್ನು ದ್ವಿದಳ ಧಾನ್ಯಗಳು ದ್ವಿದಳಗಳಲ್ಲಿ ಪ್ರಮುಖವಾಗಿ ಬರುವಂತಂದ್ರೆ ತೊಗರಿ, ಉದ್ದು, ಹೆಸರು, ಅಲಸಂದೆ ಇವು ಬರುವಂತದ್ದು. ಇವುಗಳನ್ನ ಕೆಲವೆಲ್ಲ ನಮ್ಮ ಪೂರ್ವ ಮುಂಗಾರು ಪ್ರದೇಶಗಳಲ್ಲಿ ಬಿತ್ತನೆ ಆಗುವಂತಹ ಜಿಲ್ಲೆಗಳು ಅಂದ್ರೆ ಈಗ ಚಾಮರಾಜನಗರ ಇರಬಹುದು, ಮೈಸೂರು ಇರಬಹುದು, ಮತ್ತೆ ಹಾಸನ ಇರಬಹುದು. ಮತ್ತೆ ಈಗ ಈಗ ಸ್ವಲ್ಪ ದಿನದಿಂದ ಮಳೆ ಎಲ್ಲಾ ಕಡೆ ಒಂದು ಸೌತ್ ಚೆನ್ನಾಗಿ ಆಗ್ತಾ ಇದೆ, ಇಲ್ಲಿ ಎಲ್ಲ ಬಿತ್ತನೆ ಆಗ್ತಾ ಇದೆ. ಈ ಒಂದು ಆಗ್ತಾ ಇರುವಂತಹ ಬಿತ್ತನೆ ಆಗ್ತಾ ಇರುವಂತಹ ಪ್ರದೇಶಗಳಲ್ಲೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳಾಗಲೇ ನಾವು ಬಿತ್ತನೆ ಬೀಜ ದಾಸ್ತಾನು ಮಾಡಿ ವಿತರಣೆ ಕ್ರಮ ತಗೊಂಡಿದ್ದೀವಿ. ಈಗ ಕೆಲವೊಂದು
ಜಿಲ್ಲೆ ಬಿತ್ತನೆ ಬೀಜ ವಿತರಣೆ ಕೂಡ ಚಾಲ್ತಿಯಲ್ಲಿದೆ ಮತ್ತೆ ನಿನ್ನ ಎಣ್ಣೆಕಾಳು ಬೆಳೆಗಳನ್ನು ಪ್ರಮುಖವಾಗಿ ಮೂರು ಎಣ್ಣೆಕಾಳು ಬೆಳೆಗಳು ಬರ್ತವೆ ಅದರಲ್ಲಿ ಸೋಯಾ ಅವರೆ ಇರಬಹುದು ನೆಲಗಡಲೆ ಇರಬಹುದು ಸೂರ್ಯಕಾಂತಿ ಇವುಗಳನ್ನ ರೈತರಿಗೆ ನಮ್ಮ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮೇಡಮ್ ಇವು ಒಟ್ಟಾರೆ ಎಣ್ಣೆಕಾಳಲ್ಲಿ 780,000 ಕ್ವಿಂಟಾಲ್ ನಮಗೆ ಅವಶ್ಯಕತೆ ಇದೆ ಅಂತೇಳಿ ನಾವು ಅಂದಾಜು ಮಾಡಿದ್ರೆ ನಾವು ಮಾತ್ರ ಈಗಾಗಲೇ 794,000 ದಾಸ್ತಾನನ್ನ ಮಾಡ್ಕೊಂಡಿದ್ದೇವೆ ಇನ್ನು ರಿಯಾಯಿತಿ ದರದಲ್ಲಿ ಮೇಡಮ್ ಕೇಳಿದ್ರಿ ಆ ದರದ ಬಗ್ಗೆ ಮತ್ತೆ ನಾವು ಮಾತಾಡೋಣ ಈಗ ಒಂದು ಕರೆ ಇದೆ ಧರಪ್ಪ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ತಮ್ಮ ಪ್ರಶ್ನೆ ಏನ್ ಕೇಳಿ ಮೇಡಮ್ ನನ್ನ ಪ್ರಶ್ನೆ ಏನು ಈಗ ತುಂಬಾ ಮಳೆಗಾಲ ಕಡಿಮೆ ಆಗ್ತಾ ಇದೆ ಅದಕ್ಕೆ ಸಿರಿಧಾನ್ಯಗಳೇನಾದ್ರೂ ರೈತ ಸಂಪರ್ಕ ಸಿಗಬಹುದಾ ಯಾವ್ಯಾವ ಸಿಗುತ್ತೆ ಈಗಾಗಲೇ ತಾವು ಹೇಳಿದ್ರೆ ನವಣೆ ಸಜ್ಜೆ ಸಿಗುತ್ತೆ ಅಂತ ಈಗ ನಮ್ಮ ರೈತ ಸಂಪರ್ಕ ಸದ್ಯ ನಾವು ಏನು ದರಕಾರಿ ಈಗ ಬಿತ್ತನೆ ಬೀಜ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ನಾವು ರೈತರಿಗೆ ಒದಗಿಸಿಕೊಡ್ಬೇಕು ಅಂತಂದ್ರೆ ನಾವು ಟೆಂಡರ್ನ ಕರೆದು ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತೀವಿ ಈಗ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು ರಾಷ್ಟ್ರೀಯ ಬೀಜ ನಿಗಮ ಇರಬಹುದು ಹಲವಾರು ಖಾಸಗಿ ಸಂಸ್ಥೆಗಳ ಮೂಲಕ ನಾವು ಖರೀದಿ ಅಂದ್ರೆ ವ್ಯವಸ್ಥೆ ಮಾಡ್ತೀವಿ ವಿತರಣೆ ದಾಸ್ತಾನು ಮಾಡಿ ಅದನ್ನು ವಿತರಣೆ ವ್ಯವಸ್ಥೆ ಮಾಡ್ತೀವಿ ಈಗ ನಮ್ಮ ಇರುವಂತಹವರಲ್ಲಿ ಸಿರಿಧಾನ್ಯಗಳಿಂದ ಈಗ ನಮ್ಮ ರಾಗಿ ಇದೆ ಮತ್ತೆ ಈ ಸಜ್ಜೆ ನವಣೆ ಇಷ್ಟು ಮಾತ್ರ ಇನ್ನು ಉಳಿಕೆ ನಮಗೆ ಪ್ರಮುಖವಾಗಿ ಬೆರಕಿರುವಂತವು ಆರಕ ಇರಬಹುದು ಊದುಲಿ ಇರಬಹುದು ಮತ್ತೆ ಇವನ್ನ ನಮ್ಮ ಕೆಲವೊಂದು ಪ್ರಾತ್ಯಕ್ಷತೆಗಳ ಮೂಲಕ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ವಿತರಣೆಗೆ ಮುಂದಿನ ದಿನಗಳ ಕ್ರಮ ತೆಗೆದುಕೊಳ್ತೀವಿ ನಾವು ಬೆಲೆ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ಅವರು ವಾಣಿಜ್ಯ ಬೆಲೆಯನ್ನ ಕೊಟ್ಟು ಕೊಂಡ್ಕೊಂಡ್ರೆ ಎಷ್ಟು ತೆರಬೇಕಾಗುತ್ತೆ ಈ ರಿಯಾಯಿತಿ ಕೊಟ್ಟರೆ ಎಷ್ಟು ಬೆಲೆ ಇರುತ್ತೆ ಅದಕ್ಕೆ ಮೇಡಮ್ ಈಗ ನಾವು ರಿಯಾಯಿತಿ ಬಂದಾಗ ರೈತರು ಯಾವ್ದೇ ಭತ್ತ ಇರ್ಬೋದು ಅಥವಾ ರಾಗಿ ಇರ್ಬೋದು ಜೋಳ ಇರ್ಬೋದು ಇವುಗಳೆಲ್ಲ ಏಕದಳ ಧಾನ್ಯಗಳು ಬರುತ್ತವಂತವು ನಮ್ಮ ರೈತರಿಗೆ ಬೇಕಾದಂತ ಪ್ರಮುಖವಾಗಿ ಬೇಕಾದಂತ ಧಾನ್ಯಗಳು ಇವುಗಳನ್ನ ನಮ್ಮ ರೈತ ಸಂಪರ್ಕ ಮೂಲಕನೇ ನಾವು ಕೊಡ್ತೇವೆ ಈಗ ಈಗ ರಾಗಿ ಈಗ ಭತ್ತಕ್ಕೆ ಬತ್ತು ಅಂತ ಹೇಳಿದಾಗ 8 ರೂಪಾಯಿ ನಾವು ಸಹಾಯಧನ ಒಂದು ಕೆಜಿ ಕೊಡ್ತಾ ಇದೀವಿ ಅದೇ ಒಂದು ನಮ್ಮ 75% ವಿಶೇಷ ಘಟಕ ಇರ್ಬೋದು ಅಥವಾ ಇದಕ್ಕೆ 12 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದೇವೆ ಈಗ ನಾವು ಅದನ್ನ ಒಂದು ಕೆಜಿಗೆ 29 ರೂಪಾಯಿನಷ್ಟು ನಾವು ಈಗ ದರವನ್ನ ನಿಗದಿ ಮಾಡಿದೀವಿ ಅದು ಈಗ ಒಂದು ರೈತರು ಈ ಒಂದು ಸಹಾಯಧನದ ಸೌಲಭ್ಯನ ಪಡ್ಕೊಂಡು ಉಳಿದೇ ರೈತ ನಮ್ಮ ರೈತ ಸಂಪರ್ಕ ಪಾವತಿಸಿ ಅವರು ಬಿತ್ತನೆ ಪಡ್ಕೋಬಹುದು ಮೇಡಮ್ ಮತ್ತೆ ನಮ್ಮ ರೈತರಿಗೆ ಮಾರುಕಟ್ಟೆಗೆ ಹೋಗಬೇಕಾಗಿದ್ದಂತ ಅವಶ್ಯಕತೆ ಇರೋದಿಲ್ಲ ನಮ್ಮ ಈ ಒಂದು ಏಕದಳ ಧಾನ್ಯಗಳಲ್ಲಿ ನಮ್ಮ ರೈತರು ಕೂಡ ಅವರೇ ಒಂದು ಹಿಂದಿನ ವರ್ಷಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆದಿದ್ರೆ ಆಯ್ದ ಒಂದು ಒಳ್ಳೆ ಒಂದು ಬೆಳೆಯಿಂದ ಬೀಜವನ್ನ ಅವರು ಪ್ರತ್ಯೇಕವಾಗಿ ಮಾಡಿಕೊಂಡು ಅದರಲ್ಲಿರುವಂತಹ ಎಲ್ಲ ಕಲ್ಮ ತೆಗೆದು ಅಂದ್ರೆ ಶುದ್ಧತೆಯನ್ನು ಕಾಪಾಡಿಕೊಂಡು ಅದು ಒಂದು ಒಂದು ಏನು ಜರ್ಮಿನೇಷನ್ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ಅವರು ಕೂಡ ಅದನ್ನು ಬಳಕೆ ಮಾಡಬಹುದು ನಾವು ಏನಂದ್ರೆ ನಾವು ಪ್ರಾಮಾಣಿತ ಬಿತ್ತನೆ ಬೀಜವನ್ನು ಕೊಡೋದ್ರಿಂದ ಇಲಾಖೆಯಿಂದ ಒಂದು ಸಾರಿ ಒಂದು ನಮ್ಮ ಇಲಾಖೆಯಿಂದ ಪಡ್ಕೊಂಡು ಹೋದಂತ ಬಿತ್ತನೆ ಬೀಜವನ್ನ ಒಂದು ಕನಿಷ್ಠ ಪಕ್ಷ 2-3 ವರ್ಷ ಆ ಒಂದು ಬಿತ್ತನೆ ಬೀಜವನ್ನು ಬಳಕೆ ಮಾಡ್ಕೋಬಹುದು ರೈತರು ತಮ್ಮ ಮಟ್ಟದಲ್ಲಿ ಹೌದು ಮೇಡಮ್ ಈ ಬೀಜವನ್ನ ಪಡ್ಕೊಳ್ಳೋಕೆ ರೈತ ಬಾಂಧವರು ಆ ಒಂದು ರೈತ ಸಂಪರ್ಕ ಕೇಂದ್ರ ಆಗಿರಬಹುದು ಅದರಲ್ಲಿ ಏನನ್ನ ತೋರಿಸಿ ಪಡ್ಕೋಬೇಕು ಒಂದು ಗುರುತಿನ ಚೀಟಿ ಆಗಿರಬಹುದು ಅವರ ಹಕ್ಕುಪತ್ರ ಆಗಿರಬಹುದು ತೋಟದ್ದು ಗದ್ದೆದು ಅದೇನು ಕೊಡಬೇಕಾಗುತ್ತೆ ನಮ್ಮ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಅವರು ರೈತರು ಅಂತ ಗುರುತಿಸಿಕೊಳ್ಳಿಕ್ಕೆ ಅವರು ಒಂದು ಪ್ರಮುಖವಾಗಿ ಬೇಕಾಗಿರೋದಂದ್ರೆ RTC ಅಂದ್ರೆ ಪಹಣೆ ಪತ್ರ ಅಂತ ಹೇಳ್ತೀವಿ ಅದನ್ನ ತೋರಿಸಬಹುದು ಮತ್ತೆ ಅವ್ರ ಜೊತೆಗೆ ನಮ್ಮ ಅವರ ಒಂದು ಐಡಿ ಪ್ರೂಫ್ ಒಂದು ಕೊಟ್ಟರೆ ಸಾಕಾಗಿದೆ ಬೇರೆ ಯಾವುದೇ ದಾಖಲಾತಿಗಳನ್ನು ನಾವು ಪಡೆಯೋದಿಲ್ಲ ಈಗ ನರಗುಂದದಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ರವಿ ಅವರೇ ತಮ್ಮ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ನಮಸ್ಕಾರ ಪ್ರಶ್ನೆ ಕೇಳಿ ಪ್ರಶ್ನೆ ಸರ್ ಅವ್ರೇನ್ ಮಾತಾಡ್ಕೋವಲ್ ಸರ್ ನಿಮ್ ಟಿವಿ ವಾಲ್ಯೂಮ್ ನೀವು ಸ್ವಲ್ಪ ಜೋರ್ ಮಾಡ್ಕೊಳ್ಳಿ ಮಾತಾಡುವಾಗ ಟಿವಿ ವಾಲ್ಯೂಮ್ ಡೌನ್ ಇಡ್ರಿ ಇವಾಗ ನಿಮ್ಗೆ ಪ್ರಶ್ನೆ ಏನು ಅಂತ ಇದೆ ಅದನ್ನ ಕೇಳಿ ಸರ್ ರೈತ ಸಂಪರ್ಕ ಅಂತ ಹೇಳ್ತಾರಲ್ಲ ರೈತ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಎಣ್ಣೆ ಬೀಜ ಬೀಜೋಪಚಾರ ಮಾಡಂತ ಹೇಳ್ತಾರೆ ನೀವು ಎಣ್ಣೆ ಬೀಜಗಳಿಗೆ ಬೀಜೋಪಚಾರ ಮಾಡಬೇಕು ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡ್ಬಿಟ್ಬೇಕಂತ ಹೇಳ್ತಾರೆ ಬೀಜೋಪಚಾರ ನಮ್ಮ ಪುಡಿ ಇಲ್ರಿ ಅಲ್ಲಿ ಹೋರಿ ಇಲ್ಲಿ ಹೋಗಿ ತೊಂಬರಿ ಅಂತ ಹೇಳ್ತಾರೆ ರೈತ ಬಂದವರು ತಮ್ಮಲ್ಲಿ ವಿನಂತಿ ಏನಂದ್ರೆ ಈಗ ನೆಲಗಡಲೆ
ನೆಲಗಡಲೆ ಎಣ್ಣೆಕಾಳಲ್ಲಿ ಪ್ರಮುಖವಾಗಿ ನೆಲಗಡಲೆ ನೆಲಗಡಲೆಗೆ ರೈಜೋಬಿಯಂ ಜೀವಾಣು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ಅದು ನಮ್ಮ ಇಲಾಖೆಯಲ್ಲಿ ಲಭ್ಯತೆ ಕೆಲವು ಕಡೆ ಇರ್ತದೆ, ಇಲ್ಲಾಂದ್ರೂ ಕೂಡ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ ಮೇಡಮ್. ಅದೊಂದು ರೈಜೋಬಿಯಂ ಬೀಜೋಪಚಾರ ಮಾಡಬೇಕಾಗ್ತದೆ ದ್ವಿದಳ ಸಾರಿ ಇದು ಎಣ್ಣೆಕಾಳು ಬೆಳೆಗಳಲ್ಲಿ, ಅದರಲ್ಲಿ ಪ್ರಮುಖವಾಗಿ ನೆಲಗಡಲೆಗೆ ಆ ರೈಜೋಬಿಯಂ ನಾವು ಈಗೆಲ್ಲ ದಾಸ್ತಾನು ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಅವರಿಗೆ ಮುಂಬರುವಂತಹ ರೋಗಗಳನ್ನು ತಡೆಯಬಹುದು, ಕೀಟಗಳ ಬಾಧೆಯನ್ನು ತಡೆಯಬಹುದಾಗಿರೋದ್ರಿಂದ ಅಷ್ಟು ಮಾತ್ರ ರೈತ ಬಾಂಧವರು ತಮ್ಮ ಮಟ್ಟದಲ್ಲಿ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇನ್ನು ರೈತರು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಬೀಜಗಳನ್ನ ಪಡ್ಕೋಬಹುದು, ಎಷ್ಟು ಅದಕ್ಕೇನಾದ್ರೂ ನಿಗದಿತ ಒಂದು ಪ್ರಮಾಣ ಇದೆಯಾ ಅಥವಾ ಎಷ್ಟಾದ್ರೂ ಕೊಡಬಹುದಾ? ಮೇಡಮ್, ಈಗ ನಮ್ಮ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಕೊಡ್ತಾ ಇರೋದ್ರಿಂದ ನಮ್ಮ ಎಲ್ಲಾ ವರ್ಗದ ರೈತರು ಬಂದರು ಅಪ್ ಟು ಅಂದ್ರೆ ಗರಿಷ್ಠ ಮಿತಿ ಅಂದ್ರೆ 2 ಹೆಕ್ಟೇರ್ ಪ್ರದೇಶ ಅಂದ್ರೆ 5 ಎಕರೆ ಪ್ರದೇಶದವರೆಗೂ ಕೂಡ ಅವರಿಗೆ ಯಾವುದೇ ಬೆಳೆಯಲ್ಲಿ ಬಿತ್ತನೆ ಬೀಜನ ಪಡ್ಕೋಬಹುದು. ಅಂದ್ರೆ 5 ಎಕರೆ ನಂತರ ಅವ್ರಿಗೆ ಏನಾದರೂ ಬೇಡಿಕೆ ಇತ್ತು ಅಂದ್ರೆ ಅವರು ಬೆಳೆ ಬೆಳೆದಕ್ಕೆ ಬಿತ್ತನೆ ಬೀಜ ಅವಶ್ಯಕತೆ ಇತ್ತು ಅಂದ್ರೆ ಅವರು ಮಾರುಕಟ್ಟೆ ದರದಲ್ಲಿ ಇರುವಂತಹ ಬಿತ್ತನೆ ಬೀಜ ಪಡ್ಕೋಬೇಕಾಗತ್ತೆ. ಅವರು ವಾಣಿಜ್ಯ ಒಂದು ಏನ್ ಬೆಲೆ ನಿಗದಿ ಆಗಿರುತ್ತೋ ಅದನ್ನು ಕೊಟ್ಟು ತಗೋಬೇಕಾಗತ್ತೆ. ಇನ್ನು ನೀವು ಹೇಳೋ ಪ್ರಕಾರ 5 ಎಕರೆ ಭೂಮಿ ಇರುವಂತಹ ರೈತರು ಅಂತ, ಹೆಚ್ಚು ಭೂಮಿ ಇರುವಂತಹ ರೈತರು ಕೂಡ 5 ಎಕರೆಗೆ ಆಗುವಷ್ಟು ಬೀಜಗಳನ್ನ ಪಡ್ಕೋಬಹುದು ಈ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಇವಾಗ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಯಾವ ಬೀಜಗಳಿಗೆ ಬೇಡಿಕೆ ಹೆಚ್ಚಿದೆ? ಮೇಡಮ್, ಈಗ ಪ್ರಮುಖವಾಗಿ ಮುಂಗಾರು ಮತ್ತೆ ಪೂರ್ವ ಮುಂಗಾರು ಈಗ ಆಗ್ತಾ ಇರುವಂತದ್ದಲ್ಲಿ ಈಗ ದ್ವಿದಳ ಧಾನ್ಯಗಳಿಗೆ ಪ್ರಮುಖವಾಗಿ ಬೇಡಿಕೆ ಅಂದ್ರೆ ಹೆಸರು ಇರಬಹುದು, ಉದ್ದು ಮತ್ತೆ ತೊಗರಿ, ಇದು ಪ್ರಮುಖವಾಗಿ ಬರ್ತದೆ. ಈಗ ನಮ್ಮ ಕೆಲವೊಂದು ಅದರಲ್ಲೂ ಕೂಡ ಈಗ ಕೆಲವೊಂದು ವೆರೈಟಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಈಗ ನಾವು ಹೆಸರುನಲ್ಲಿ ಹೋಯ್ತು ಅಂತಂದ್ರೆ BG9 ನೋಡಿ, BRG ಮತ್ತೆ ತೊಗರಿನಲ್ಲಿ ಮುಂದೆ ದಿನಗಳಲ್ಲಿ ಹಾಕುವಂಥದ್ದು ಈಗ TTB7 ಇರ್ಬೋದು, BRG1 ಇರ್ಬೋದು, BRG2 ಈ ತರ ಹಲವಾರು ತಳಿಗಳಿರ್ತವೆ. BSMR ಇದೆ, ಈ ತರ ತಳಿಗಳನ್ನ ಅವರು ಇಡ್ಲಿಕ್ಕೆ ಕ್ರಮ ತಗೊಳ್ತಾರೆ. ಮತ್ತೆ ಇನ್ನು ಅಲಸಂದೆನಲ್ಲೂ ಕೂಡ ಕೆಲವೊಂದು ಪ್ರಮುಖ ತಳಿಗಳಿರ್ತವೆ, C152 ಇರ್ಬೋದು, DU1 ಅಂತೇಳಿ ಈ ತರ ತಳಿಗಳನ್ನ ಹಾಕೊಳ್ಳಿಕ್ಕೆ ಇರ್ತದೆ. ನಾವೆಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ಸಕಲೇಶ್ಪುರದಿಂದ ಅಶೋಕ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ಹಲೋ ಸರ್. ಹಲೋ ಮೇಡಮ್, ನಾವು ಸಕಲೇಶ್ಪುರದಿಂದ. ಹಾ, ಕೇಳಿ, ಪ್ರಶ್ನೆ ಕೇಳಿ. ಇದು ಕಳೆದ ಸಿಯ ಎಷ್ಟು ಹೋಗ್ಲಿ ಕಳಸೆ ಬೀಜ ಕೊಟ್ಟಿದ್ರು. ಹ್ಮ್, ಕೇಳ್ತಾ ಇದ್ವಿ ಈ ತರ ಕಳಸೆ ಬೀಜ ಬರುತ್ತಾ ಅಂತ. ಬೀಜಗಳ ಈಗ ಬಿತ್ತನೆ ಬೀಜ ವಿತರಣೆಯನ್ನ ಕಾರ್ಯ ಪ್ರಾರಂಭ ಮಾಡಿದ ಮುಂಚಿತವಾಗಿ ನಾವು ಪ್ರತಿಯೊಂದು ಬಿತ್ತನೆ ಬೀಜಗಳನ್ನು ಕೂಡ ಅದೊಂದು ಸ್ಯಾಂಪಲ್ಸ್ ಅನ್ನು ಡ್ರಾ ಮಾಡಿ ನಾವು ಪ್ರಯೋಗಾಲಯಗಳಲ್ಲಿ ಪರೀಕ್ಷಿಸಿ ಅದು ಎಲ್ಲ ಒಂದು ಅದರ ಒಂದು ಮೊಳಕೆ ಪ್ರಮಾಣ ಇರ್ಬೋದು, ಶುದ್ಧತೆ ಇರ್ಬೋದು, ಈ ಒಂದು ಪರೀಕ್ಷೆಗಳನ್ನು ಒಳಪಡಿಸಿ ಆ ಪರೀಕ್ಷೆಗಳೆಲ್ಲ ಪಾಸಾದಂತಹ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುವಂಥದ್ದು. ಆ ರೀತಿ ಕ್ಷೇತ್ರ ಮಟ್ಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ನೀವೇ ರೈತರೇ ಸ್ವತಃ ಉಪಯೋಗಿಸುವಂತದ್ದಿರಬಹುದು ಅಥವಾ ಬೇರೆ ಮಾರುಕಟ್ಟೆಯಿಂದ ತಂದಿರುವಂತಹ ಬಿತ್ತನೆ ಬೀಜಗಳಿಂದ ಆಗಿರುವಂತಹ ಸಾಧ್ಯತೆಗಳು ಇರ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ತಾವು ಮಾಹಿತಿ ಕೊಟ್ಟಲ್ಲಿ ಆ ಒಂದು ಎಲ್ಲಿ ಏನಾಗಿದೆ ಯಾಕೆ ಆಗಿದೆ ಅಂತೇಳಿ ಪರಿಸ್ಥಿತಿ ಒಂದು ಪರಿಶೀಲನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ, ಅದನ್ನ ತಾವು ಮಾಡಬಹುದು. ಮತ್ತೆ ನಮ್ಮ ಏನು ಇಲಾಖೆ ಮೂಲಕ ವಿತರಣೆ ಮಾಡ್ತಾ ಇದೀವಿ ಅದೆಲ್ಲ ಒಂದು ಸರ್ಟಿಫೈಡ್ ಸೀಡ್ಸ್ ಆಗಿರ್ತದೆ, ಮತ್ತೆ ಜೊತೆಗೆ ಅದು ಇಲ್ಲ ಅಂತಂದ್ರೆ ನಿಜ ಚೀಟಿ ಟ್ರೂತ್ಫುಲ್ಲಿ ಲೇಬಲ್ಡ್ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಅಂದ್ರೆ ಇವೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಮತ್ತೆ ರಾಷ್ಟ್ರೀಯ ಬೀಜ ನಿಗಮದಿಂದ ಮತ್ತೆ ಕರ್ನಾಟಕ ರಾಜ್ಯ ಎಣ್ಣೆಕಾಳು ಬೀಜ ಬೆಳೆಗಾರ ಒಕ್ಕೂಟಗಳಿಂದ ಉತ್ಪಾದನೆ ಮಾಡಿ ತೆಗೆದುಕೊಂಡು ಅಲ್ಲಿ ಹಲವಾರು ಈಗ ನಮ್ಮ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಇದೆ, ಆ ಒಂದು ಪ್ರಮಾಣೀಕರಣ ಸಂಸ್ಥೆ ಮೂಲಕ ಸರ್ಟಿಫೈ ಮಾಡಿಸಿ ಒಂದು ಸರ್ಟಿಫೈಡ್ ಮಾಡಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ವಿತರಣೆ ಮಾಡ್ತಾ ಇರ್ತೀವಿ. ತಾವು ನಮ್ಮ ಇಲಾಖೆ ಮೂಲಕ ಪರ್ಚೇಸ್ ಮಾಡಿರುವಂತಹದ್ರಲ್ಲಿ ಈ ತರ ಬಂದಿದೆಯಾ ಅಥವಾ ಬೇರೆ ಅಂಗಡಿ ಮಾರಾಟ ಮಳಿಗೆಗಳಿಂದ ಕೆಲವು ಹಲವಾರು ಮಾರಾಟ ಮಳಿಗೆಗಳಿಂದ ಕೂಡ ಬಿತ್ತನೆ ಬೀಜವನ್ನು ತಗೊಂಡ್ಕೊಂಡು ರೈತರು ಬಿತ್ತುವಂಥದ್ದು ರೂಢಿಯಲ್ಲಿರ್ತದೆ, ಅಂತ ಸಂದರ್ಭದಲ್ಲಾಗಿದೆಯಾ? ಈ ರೀತಿ ಇದ್ದಾಗ ನಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರಗಳನ್ನು ತಾವು ಭೇಟಿ ಮಾಡಿ ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಭೇಟಿ ಮಾಡಿ ಅಲ್ಲಿ ನಾವು ತಮ್ಮ ಇದು ಇದಕ್ಕೆ ಏನು ಪರಿಹಾರ ಹುಡುಕಿ ಕ್ರಮ ತಗೊಳ್ತೀವಿ. ಅದಕ್ಕೂ ಒಂದು ರೈತರು ಏನು ಸೂಕ್ತ ಕೃಷಿ ಕೈಂಕರ್ಯಗಳನ್ನು ಕೈಕೊಳ್ಳಬೇಕು, ಒಳ್ಳೆ ಬೀಜ ತಗೊಂಡು ಮಾತ್ರಕ್ಕೆ ಬೆಳೆ ಬಂದ್ಬಿಡ್ಬೇಕು ಅಂತ ಇಲ್ವಲ್ಲ, ಸರಿಯಾದ ಸಮಯಕ್ಕೆ ಅದಕ್ಕೆ ಯಾವ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕು, ಯಾವ ಪ್ರಮಾಣದಲ್ಲಿ ನೀರು ಪೂರೈಸಬೇಕು, ಇದೆಲ್ಲ ಕೂಡ ಮಹತ್ವದ ವಿಷಯ ಆಗುತ್ತೆ. ಅದಕ್ಕೇನಾದರೂ ತರಬೇತಿಗಳನ್ನು ಕೊಡ್ತಾ ಇದ್ದೀರಾ ಅಥವಾ ಮಾಹಿತಿ ಒದಗಿಸ್ತಾ ಇದ್ದಾರಾ ಈ ಕೇಂದ್ರಗಳಲ್ಲಿ?
ಹೌದು ಮೇಡಮ್, ನಮ್ಮಲ್ಲಿ ನಮ್ಮ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಇರ್ತವೆ. ಅಲ್ಲಿ ನಮ್ಮ ಆಯ್ದ ರೈತರುಗಳನ್ನ ತರಬೇತಿಗಳನ್ನ ಕೊಡ್ತೇವೆ. ಅಲ್ಲಿ ಪ್ರತಿಯೊಂದು ತಾಂತ್ರಿಕತೆಗಳ ಬಗ್ಗೆ ತರಬೇತಿಗಳನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲಿಗೆಯಿಂದ ಬೀಜೋತ್ಪಾದನೆಯಿಂದ ಹಿಡಿದು ಕಟಾವಿನ ಹಂತದವರೆಗೂ ಬರುವಂತ ತಾಂತ್ರಿಕತೆಗಳ ಬಗ್ಗೆ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿಯೊಂದು ಈಗ ನೂತನ ಆವಿಷ್ಕಾರಗಳ ಬಗ್ಗೆ, ನೂತನ ಬೆಳೆ ತಾಂತ್ರಿಕತೆಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ರೈತರಿಗೆ ಎಲ್ಲ ಒಂದು ವಿಧದ ತರಬೇತಿಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈಗ ಲಿಂಗ್ಸೂರಿಂದ ಅಮರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಮರೇಶ್ ಅವರೇ. ಹಲೋ, ನಮಸ್ತೆ ಹೇಳಿ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಮೇಡಮ್. ಏನಿಲ್ಲ, ಈಗ ನಾವು ಬೀಜಗಳನ್ನು ಖರೀದಿ ಮಾಡ್ತೀವಲ್ಲ ರೈತ ಸಂಪರ್ಕ ಕೇಂದ್ರದಿಂದ, ಆ ಗುಣಮಟ್ಟಕ್ಕೂ ಹೊರಗಡೆ ಅಂಗಡಿಯಿಂದ ಖರೀದಿ ಮಾಡಿರತಕ್ಕಂತ ಬೀಜಗಳಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಯಾವ ರೀತಿ ವ್ಯತ್ಯಾಸ ಕಂಡು ಬರ್ತಾ ಇದೆ? ಈಗ ಮೊಳಕೆ ಹೊಡೆಯೋದ್ರಲ್ಲಿ ಈಗ ಹೊರಗಡೆಯಿಂದ ತಂದ ಬೀಜಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಮೇಡಮ್. ಒಂದು ಇವು ಮೊಳಕೆ ಹೊಡಿತಾ ಇಲ್ಲ, ಕುಸ್ತ ಆಯ್ತಾ ಅಲ್ಲೇ ಭೂಮಿಯಲ್ಲೇ ಹೋಗಿ ಬಿಡುತ್ತೆ. ಅದು ಮೊಳಕೆ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬರ್ತಾ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳಲ್ಲಿ ವಿನಂತಿ ಏನಂದ್ರೆ ಮೇಡಮ್, ಹೇಳಿ, ಒಟ್ಟುಗಟ್ಟಲೆ ಇಡೀ ದೇಶದಾದ್ಯಂತ ಖರೀದಿ ಮಾಡುವಾಗ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಿ ಒಳ್ಳೆ ಕಂಪನಿಯಿಂದ ಬೀಜಗಳನ್ನ ಖರೀದಿಸಬೇಕಂತ ಹೇಳಿ ವಿನಂತಿ ಇದೆ ಮೇಡಮ್. ಒಂದು ಹೇಳಿ, ಇದೇ ನನ್ನ ವಿನಂತಿ ಮೇಡಮ್. ಮತ್ತೇನಿಲ್ಲ, ಎಲ್ಲಾ ರೈತರು ಬಹಳ ಅನ್ಯಾಯ ಆಗ್ತಾ ಇದೆ. ನಾವು ಸ್ವತಃ ಇದನ್ನು ಪ್ರಯೋಗ ಮಾಡಿ ನೋಡ್ತಾ ಇದೀವಿ, ತನ್ನಂತ ಬೀಜಗಳು ಸರಿಯಾಗಿ ಮೊಳಕೆ ಹೊಡಿತಾ ಇಲ್ಲ. ಮೊಳಕೆ ಪ್ರಮಾಣದಲ್ಲಿ ಬೀಜಗಳು ಸರಿಯಾಗಿ ಮೊಳಕೆ ಹೊಡೆದವೆ. ಮಗ್ಗಲದಲ್ಲಿ ಅದನ್ನ ಪಾರ್ಟ್ ಮಾಡಿ ನೋಡಿದೀವಿ ಇದನ್ನೆಲ್ಲ ನಾವು. ಈಗ ರೈತ ಬಾಂಧವರೇ, ತಮ್ಮ ಇದನ್ನ ನಾವು ಗಮನ ಹರಿಸ್ತೇವೆ. ತಮ್ಮ ಇದನ್ನು ಏನೇ ಹೇಳಿದೀರೋ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಈಗ ನಾನು ಮತ್ತೊಮ್ಮೆ ಹೇಳೋದು ಏನು ಹೇಳಿದ್ರೆ, ನಮ್ಮ ಒಂದು ಕೇಂದ್ರದಿಂದ ವಿತರಣೆ ಮಾಡೋದಿರ್ಬೋದು ಅಥವಾ ಮಾರಾಟ ಮಳಿಗೆಗಳಿಂದ ವಿತರಣೆ ಮಾಡುವಂಥದ್ದಿರ್ಬೋದು, ನಮ್ಮಲ್ಲಿ ಕೂಡ ಜಾಗೃತ ಕೋಶ ಅಂತ ಹೇಳಿದೆ. ಜಾಗೃತ ಕೋಶ ಅಂತ ಹೇಳಿದ್ರೆ ನಮ್ಮ ಈ ಒಂದು ಯಾವುದೇ ಪರಿಕರ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಮತ್ತು ಸಸ್ಯ ಸಂರಕ್ಷಣೆಗಳ ಔಷಧಿಗಳ ಸಂಬಂಧಪಟ್ಟಂತೆ ಇರ್ಬೋದು, ಈ ರೀತಿಯಾದ ಏನಾದರೂ ಒಂದು ಲೋಪದೋಷಗಳಿರುವಂಥದ್ದು ಅಥವಾ ಅದು ಮೊಳಕೆ ಪ್ರಮಾಣ ಬರದೇ ಇರುವಂಥದ್ದು ಅಥವಾ ಕಳಪೆ ಅಂತ ಕಂಡು ಬಂದಿರುವಂಥದ್ದು, ಅದು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಾಗೃತ ಕೋಶ ಇದೆ. ಅದಕ್ಕೂ ಕೂಡ ತಾವು ಗಮನಕ್ಕೆ ಅವರ ಗಮನಕ್ಕೆ ತರ್ಬೋದು. ನಮ್ಮ ಇಲಾಖೆಯಲ್ಲಿ ಹೋಬಳಿನಲ್ಲಿ ಅಧಿಕಾರಿಗಳಿರ್ತಾರೆ, ಅವ್ರ ಗಮನಕ್ಕೆ ತರ್ಬೋದು. ಆದ ತಕ್ಷಣ ನಾವು ಏನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ, ಅದನ್ನು ತಾವು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೇನೆ. ಈ ನಾವು ಕೂಡ ಈ ರೀತಿ ಎಲ್ಲಿ ಆಗಿದೆ ಅನ್ನೋದು ಕೂಡ ಅದನ್ನು ಸರಿಪಡಿಸಲು ಕೂಡ ನೋಡ್ತೇವೆ. ಈಗ ಮತ್ತೊಂದು ಕರೆ ಇದೆ, ಯಾದಗಿರಿಯಿಂದ ಚನ್ನಬಸವ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಾವು ಯಾದಗಿರಿ ಸರ್ ಮಾತಾಡೋದು. ಪ್ರಶ್ನೆ ಕೇಳಿ ನಿಮ್ದು. ಸರ್, ನಾವು ಈಗ ಕರೆಕ್ಟ್ ಟೈಮ್ ಆಗಿ ಈಗ ಮುಂಗಾರು ಮಳೆ ಬರ್ತದಲ್ಲ ಸರ್. ಹೌದು. ಮಳೆ ಬಂದಲ್ಲಿ ಈ ಕೃಷಿ ಕೇಂದ್ರಗಳಲ್ಲಿ ಯಾವ್ದೇ ಬೀಜಗಳ ಗಡಿಯಲ್ಲ ಏನಿರಲ್ಲ ಸರ್. ನಾವು ಈ ಕಡೆ ಮಸುಕು ಭೂಮಿ ಜಾಸ್ತಿ ಸರ್ ನಮ್ ಕಡೆ, ಬಟ್ ಅದಾಗ ಕರೆಕ್ಟ್ ಟೈಮ್ ಕೊಡ್ಲಿಲ್ಲ ಅಂದ್ರೆ ನಾವು ಬಿತ್ತದೆ ಬಹಳ ಲೇಟ್ ಆಗಿ ಹೋಗುತ್ತೆ ಸರ್. ಅದು ಮತ್ತೆ ನಾವು ತೇವಾಂಶನೆ ಭೂಮಿಯಲ್ಲಿ ಕಳ್ಕೊಂಡ್ಬಿಡ್ತದೆ ಸರ್. ಅದಕ್ಕ ಈ ಕೃಷಿ ಕೇಂದ್ರಗಳಲ್ಲಿ ನಮ್ಗೆ ಬೀಜಗಳಲ್ಲಿ ಆಲ್ರೆಡಿ ಈ ಜೂನ್ 1 ಸಿಗುವಂತ ವ್ಯವಸ್ಥೆ ಆಗುತ್ತೆ ಸರ್ ನಮ್ಗೆ. ತಮ್ಮ ಕಳಕಳಿಗೆ ತುಂಬಾ ಧನ್ಯವಾದಗಳು. ಈಗಾಗಲೇ ನಾವು ನಮ್ಮ ಸರ್ ಅದೊಂದು ಇನ್ನೊಂದು ಸರ್ ಇನ್ನೊಂದಂದ್ರೆ ಯಾವ ಬೀಜಗಳು ತಗೊಂಡ್ರೆ ರೈತರಿಗೆ ಅನುಕೂಲ ಆಗ್ತಾವ ಅನ್ನೋದು ರೈತರಿಗೆ ಕೂಡ ಇವರು ಏನ್ ಕೃಷಿ ಕೇಂದ್ರದವರು ಇದೆಯಲ್ಲ ಸರ್, ಆ ಕೃಷಿ ಕೇಂದ್ರದವರು ರೈತರಿಗೆ ಹೋಗಿ ಮಾಹಿತಿ ಕೊಡಲ್ಲ ಸರ್. ಇರೋ ಸಲಕರಣೆಗಳು ಕೂಡ ಕರೆಕ್ಟ್ ಆಗಿ ಅವ್ರ ಕೃಷಿ ಸಲಕರಣೆಗಳು ಸಿಗ್ತವೆ ರೈತರದಲ್ಲಿ, ಬಹಳಷ್ಟು ಬೆನಿಫಿಟ್ಸ್ ಅದಾವ ಸರ್ ಅದರಲ್ಲಿ. ನಾವು ಓದಿದ್ರೆ ಈ ಕೃಷಿ ಸಂಬಂಧಪಟ್ಟಂತೆ ಅದು ರೈತರಿಗೆ ಕರೆಕ್ಟ್ ಆಗಿ ಬೆನಿಫಿಟ್ ಸಿಗಲ್ಲ ಸರ್ ಈ ಕೃಷಿ ಕೇಂದ್ರ. ಒಟ್ಟಾರೆ ಹೇಳೋದಾದ್ರೆ ಸರ್ಕಾರಿ ಸವಲತ್ತುಗಳು ರೈತರಿಗೆ ಸಮರ್ಪಕವಾಗಿ ಸೇರ್ತಾ ಇಲ್ಲ ಅಂತ ಹೇಳ್ತೀರಿ. ನಿಜವಾದ ಮೇಡಮ್. ಇಲ್ಲ ಮೇಡಮ್, ಅವ್ರು ರೈತರು ಬಂದರೆ ಹೇಳ್ತಾ ಇದಾರೆ ಎಲ್ಲಾ ಸೌಲಭ್ಯಗಳು ಇದಾವೆ, ಅದನ್ನ ಅಂದ್ರೆ ಸಕಾಲದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ಅವರ ಒಂದು ಪ್ರಶ್ನೆ ಆಗಿದೆ ಮೇಡಮ್. ಅವ್ರು ಈಗ ನಮ್ಮ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ನಾವು ಈಗ ಮುಂಗಾರಿನಲ್ಲಿ, ಪೂರ್ವ ಮುಂಗಾರಿನಲ್ಲಿ, ಹಿಂಗಾರು ಅಥವಾ ಬೇಸಿಗೆನಲ್ಲಿ ರೈತರು ಬಿತ್ತನೆ ಮಾಡುವ ಸಮಯ ಮತ್ತೆ ರೈತರಿಗೆ ಯಾವಾಗ ಸಂದರ್ಭದಲ್ಲಿ ಬಿತ್ತನೆ ಬೀಜ ಅವಶ್ಯಕತೆ ಇದೆ ಆ ಕಾಲಕ್ಕೆ ನಾವು ಮುಂಚಿತವಾಗಿ ಕೂಡ ನಾವು ಈ ಒಂದು ಬಿತ್ತನೆ ಬೀಜನ ನಾವು ರಿಯಾಯಿತಿದಲ್ಲೇ ಕೊಡಲಿಕ್ಕೆ ಎಲ್ಲ ಒಂದು ನಮ್ಮ ಹಿಂದಿನ ಬಿತ್ತನೆ ವಿತರಣೆ ಹಿಂದೆಗೆ ಆಗುವಂತಹ ಕಾರ್ಯಗಳೇನಿದ್ದಾವೆ ಅಂದ್ರೆ ಅದೊಂದು ಟೆಂಡರ್ ಕರೆಯುವಂಥದ್ದು, ಸರಬರಾಜುದಾರರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅವರ ಸರಬರಾಜುದಾರರು ನಮ್ಮ ರೈತ ಸಂಪ್ರದಾಯಗಳಿಗೆ ಸರಬರಾಜು ಮಾಡಲಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಮೇಡಮ್. ಈಗ ಆಲ್ರೆಡಿ ನಮ್ಮ ಈಗ ಕೆಲವೊಂದು ಭಾಗದಲ್ಲಿ ನಮ್ಮ ಈ ವಿತರಣೆ ಯಾವ ರೀತಿ ಆಗ್ತದೆ ಅಂದ್ರೆ ಒಂದು ಆ ಕನ್ಸೈನ್ಮೆಂಟ್ ಬೇಸಿಸ್ ಅಂದ್ರೆ
ರೈತರಿಗೆ ಯಾವಾಗ ಇನ್ನೊಂದು ತಿಂಗಳು ಅಥವಾ 15 ದಿನ ಮುಂಚಿತವಾಗಿ ಅವಶ್ಯಕತೆ ಇದ್ದಿಂದ ಅಲ್ಲೇ ಅವಾಗ ಸರಬರಾಜು ಮಾಡ್ಲಿಕ್ಕೆ ಆಗ್ತದೆ. ನಾವು ತುಂಬಾ ಹಿಂದಿನ ಅಂದ್ರೆ ಒಂದ್ ಎರಡು ತಿಂಗಳು ಅಥವಾ ಒಂದ್ ತಿಂಗಳು ಮುಂಚಿತವಾಗಿ ಮಾಡ್ಲಿಕ್ಕೆ ಆಗ್ತದೆ. ಅದೊಂದು ಎಲ್ಲ ಜರ್ಮಿನೇಷನ್ ಪರ್ಸೆಂಟೇಜ್ ನೋಡುವಂಥದ್ದು ಅಥವಾ ಇನ್ನೊಂದು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಸರಬರಾಜು ವ್ಯವಸ್ಥೆಗಳು ಮಾಡ್ಕೊಂಡು ಆ ರೈತಕ್ಕೆ ಸಕಾಲದಲ್ಲಿ ದೊರೆಯುವಂತೆ ನಾವು ಪೂರ್ವ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಕುಲಿ ಏನು ಯಂತ್ರೋಪಕರಣಗಳಿರ್ಬೋದು, ನಮ್ಮ ಸಾಕಷ್ಟು ನಮ್ಮ ಇಲಾಖೆ ಮೂಲಕ ರೈತರಿಗೆ ಸಾಕಷ್ಟು ಸವಲತ್ತುಗಳು, ಯಂತ್ರೋಪಕರಣಗಳಿರ್ಬೋದು ಅಥವಾ ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳನ್ನು ಇರ್ಬೋದು, ಅವುಗಳೆಲ್ಲ ಈಗ ಅವರ ಒಂದು ಅರ್ಜಿಯ ಆಧಾರ ಸಲ್ಲಿಸಿದಂತಹ ಸಂದರ್ಭಗಳಲ್ಲಿ ಸಂಪೂರ್ಣ ಅಂದ್ರೆ ತುಂಬಾ ಪಾರದರ್ಶಕವಾಗಿ ವಿತರಣೆಗಳನ್ನು ಮಾಡ್ತಾ ಇದೀವಿ. ಈಗ ವಿಜಯಪುರದಿಂದ ಬಾಬು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಮೇಡಮ್, ನಾವು ವಿಜಯಪುರದಿಂದ ಮಾತಾಡೋದು ಸರ್. ಹಾ ಹೇಳಿ ಬಾಬು ಅವರೇ, ಪ್ರಶ್ನೆ ಕೇಳಿ. ನಾವು ಈಗ ತೊಗರಿ ಹಾಕುವ ಬದಲು ಈಗ ಎಳ್ಳು ಬಿತ್ತಬೇಕಂತ ಮಾಡಿವ್ರಿ. ಎಳ್ಳರಿ ಎಳ್ಳು ಬಿತ್ತಬೇಕು ಅಂತ ಮಾಡಿದಿರಿ. ಎಳ್ಳು ಬಿತ್ತಬೇಕಂತ ಮಾಡಿವ್ರಿ. ಒಂದ್ ಎಕರೆಕ್ ಬೀಜ ಎಷ್ಟು ಬೇಕ್ರಿ, ಅದ್ರದ್ದು ಈಲ್ಡ್ ಎಷ್ಟು ಅನ್ನಿಸ್ತದ್ರಿ? ರೈತ ಬಾಂಧವರು ಈಗ ತಾವು ಕೇಳ್ತಾ ಇದ್ರಿ, ಎಳ್ಳು ಎಳ್ಳನ್ನ ಈಗಾಗಲೇ ಅದು ಕಾಲಾವಕಾಶ ಆಗ್ತಾ ಇದೆ. ಮತ್ತೆ ಎಳ್ಳು ಕೂಡ ಅದು ಏನು ಅಷ್ಟು ಬೀಜ ಪ್ರಮಾಣ ಜಾಸ್ತಿ ಏನು ಬೇಕಾಗೋದಿಲ್ಲ. ಅಂದ ಅರ್ಧಕ್ಕೆ ಒಂದು ಕೆ ಜಿ ಅಷ್ಟು ಬರ್ತದೆ. ಇಳುವರಿನೂ ಕೂಡ ಅವರು ಹೇಳ್ದಂಗೆ ಈಗ ಬೇರೆ ಈಗ ನಾವು ಭತ್ತ ರಾಗಿ ಇದೆಲ್ಲ 30 ಕ್ವಿಂಟಲ್ ಹೇಳ್ತೀವಿ, ಬರೋದಿಲ್ಲ. ರೈತ ಮತ್ತೆ ಈಗ ತೊಗರಿ ಈಗ ಕಾಲ ಎಳ್ಳು ಈಗ ಪೂರ್ವ ಮುಂಗಾರದಲ್ಲಿ ಆಗುವಂತದ್ದು. ತೊಗರಿ ಅಂತೂ ಬರೋಸಲ ಹಾಕ್ತವ್ರಿ ಈಗ ತೊಗರಿ ಬಿತ್ತವ್ರ ತೊಗರಿ ಬದಲಿ ಎಳ್ಳು ಹಾಕಿ ರೈತ ಬಂದರೆ ಹಾಕಿ ತಾವು ಈಗ ಎಷ್ಟು ಒಂದು ಒಂದಕ್ಕಿಂತ ಒಂದೂವರೆ ಕೆಜಿ ವರ್ಗೂ ಉಪಯೋಗಿಸ್ಕೋಬಹುದು. ಬೀಜ ಎಲ್ಲ ಈಗಾಗಲೇ ಅದು ಎಳ್ಳದ ಕಾಲ ಆಗಿದೆ ರೈತ ಬಂದರೆ. ನೆಕ್ಸ್ಟ್ ಏನಿದ್ರೆ ಇದು ತೊಗರಿ ನೆಲಗಡಲೆ ಇವು ಮತ್ತೆ ರಾಗಿ ಈ ತರದ ಬೆಳೆಗಳು ಬರ್ತವೆ. ಜೋವರ್ ಅಂದ್ರೆ ಜೋಳ. ಈಗ ಮತ್ತೊಂದು ಕರೆ ಇದೆ, ಬಳ್ಳಾರಿಯಿಂದ ಶರಣಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಕಲಬುರಗಿಯಿಂದ ಶರಣಪ್ಪ ಅವರು, ಪ್ರಶ್ನೆ ಕೇಳಿ. ಈಗ ಮೇಡಮ್, ನಾವು ಇದೇ ತೊಗರಿ ಬೆಳೆ ಬೆಳೆಯುವಾಗ ಪ್ರತಿ ವರ್ಷ ನೆಟ್ಟಿರೋ ಅಂತ ಬರ್ತಲ್ಲ, ಅದಕ್ಕೋಸ್ಕರ ಪರಿಹಾರ ಏನಂತ? ರೈತ ಬಾಂಧವರೇ, ತಾವು ತೊಗರಿನಲ್ಲಿ ಬರುವಂತ ರೋಗದ ಬಗ್ಗೆ ಹೇಳ್ತಾ ಇದ್ದೀರಾ. ನಮ್ಮ ಈಗ ಅದಕ್ಕೆ ಸಂಬಂಧಪಟ್ಟಂತ ರೋಗ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತಾವು ಅದೊಂದು ಮಾದರಿಗಳನ್ನ ತಗೊಂಡೋಗಿದ್ರೆ ಅದನ್ನ ಯಾವ ರೀತಿ ಅಥಾರಿಟಿ ಮಾಡಬಹುದು ಅಂತೇಳಿ ಅಥಾರಿಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ಅದೊಂದು ಅವ್ರ ಮಾದರಿಯನ್ನು ತೆಗೆದುಕೊಟ್ಟರೆ ಅವರು ಸಂಪರ್ಕ ನಮ್ಮ ರೈತ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಮಾಹಿತಿ ಕೊಡಿಸಿಕೊಳ್ಳಲಿಕ್ಕೆ ತಮಗೆ ಪರವಾಗಿಲ್ಲ ಸರ್. ಅಷ್ಟೆಲ್ಲ ನಾವು ಮಾಹಿತಿ ಕೃಷಿ ವಿಜ್ಞಾನಿಗಳ ಕಡೆಯಿಂದ ನಾವು ಹೊಲಕ್ಕೆ ಕರ್ಕೊಂಡು ಹೋಗಿ ಮಾಡಿ ಎಲ್ಲ ವಿಚಾರಿಸಿದಾಗ ಅವ್ರ ಏನಪ್ಪಾ ಅಂದ್ರೆ ಬರೇ ಅದ್ರ ಮಣ್ಣು ತೆಗೆದುಕೊಂಡು ಅವ್ರು ಆಫೀಸ್ಗೆ ಒಯ್ದಿದ್ರು ಸರ್. ಬಟ್ ಆದ್ರೂ ಕೂಡ ಅವ್ರ ರಿಸಲ್ಟ್ ಏನೋ ನಮ್ಗೆ ಫಸ್ಟ್ ಆಗಿ ಹೇಳಿದ್ರು ಸರ್. ತಾವು ಯಾವುದೇ ರೋಗ ಅಂತ ಹೇಳಿ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಾವು ಇದ್ರ ಬಗ್ಗೆ ನಮ್ಮ ನೀವು ಯಾವ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಭೇಟಿ ಮಾಡಿದಿರಿ ಅಂತ ಹೇಳಿದ್ರೆ ಮತ್ತೊಮ್ಮೆ ನಾವು ಅವ್ರನ್ನ ಸಂಪರ್ಕಿಸಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ತಿಳ್ಕೊಂಡು ತಮಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳ್ತೀವಿ ಸರ್. ಈ ಒಂದು ಬೀಜಗಳನ್ನ ನಾವು ನಾಟಿ ಮಾಡೋ ಮುಂಚೆ ಬೀಜೋಪಚಾರ ಮಾಡಿ ಮಾಡಬೇಕು ಅಂತ ಎಲ್ಲಾ ಒಂದು ವಿಜ್ಞಾನಿಗಳು ಹೇಳ್ತಾರೆ. ಈ ನಮ್ಮ ಸರ್ಕಾರದಿಂದ ಸರಬರಾಜು ಮಾಡ್ತಾ ಇರುವಂತಹ ಬೀಜಗಳು ಬೀಜೋಪಚಾರ ಮಾಡಿ ರೆಡಿ ಆಗಿರುತ್ತಾ, ಅಥವಾ ರೈತರು ತಮ್ಮ ಮಟ್ಟದಲ್ಲಿ ಬೀಜೋಪಚಾರ ಮಾಡ್ಕೊಳ್ಬೇಕಾಗುತ್ತೆ? ನಾವು ಈಗ ಏನು ಬಿತ್ತನೆ ಬೀಜಗಳನ್ನು ರಿಯಾಯಿತಿಯಲ್ಲಿ ಕೊಡ್ತೇವೆ, ಅವುಗಳ ಬೀಜೋಪಚಾರ ಮಾಡ್ತೇವೆ. ಮತ್ತೆ ಇಲ್ಲಾಂದ್ರೂ ಕೂಡ ಅಲ್ಲಿಗೆ ಬೀಜೋಪಚಾರಕ್ಕೆ ಬೇಕಾದಂತ ಈಗ ಭತ್ತಕ್ಕೆ ಇರ್ಬೋದು, ಭತ್ತಕ್ಕೆ ಒಂದು ಕೆಜಿಗೆ 4 ಗ್ರಾಮ್ ವ್ಯವಸ್ಥೆಯನ್ನು ಅಥವಾ ಕಾರ್ಬನ್ ಡಿಸಮ್ ಅಂತ ಹೇಳ್ತೀವಿ, ಅದನ್ನ ಬೀಜೋಪಚಾರ ಮಾಡಲಿಕ್ಕೆ ಅದರ ಪ್ಯಾಕೆಟ್ ಕೂಡ ಹಾಕಿರ್ತೀವಿ. ಕೆಲವು ಬಹುತೇಕ ಎಲ್ಲ ಬೀಜೋಪಚಾರವನ್ನು ಮಾಡಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಸರಬರಾಜು ಮಾಡ್ತೇವೆ. ಇದರ ಜೊತೆಗೆ ಈ ಬೀಜಗಳನ್ನು ಕೊಡೋದ್ರ ಜೊತೆಗೆ ರೈತರಿಗೆ ತಾವು ಪರಿಕರಗಳನ್ನು ಕೊಡ್ತೀವಿ, ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿ, ಇದಕ್ಕೇನಾದರೂ ಸರ್ಕಾರ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದೆಯಾ ಮಾಹಿತಿ ಕೊಡೋದಕ್ಕೆ? ಅದು ಹೌದು ಮೇಡಮ್, ಈಗ ನಮ್ಮ ಈಗ ಪೂರ್ವ ಮುಂಗಾರು ಮತ್ತೆ ಮುಂಗಾರು ಹಂಗಾಮ ಪ್ರಾರಂಭವಾಗ್ತಾ ಇದೆ. ಆದ ಕಾರಣ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ
ಕೃಷಿ ಅಭಿಯಾನ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ಕೃಷಿ ಅಭಿಯಾನ ಅಂತ ಹೇಳಿದ್ರೆ ನಮ್ಮ ಎಲ್ಲ ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳೆಲ್ಲ ಒಟ್ಟುಗೂಡಿಕೊಂಡು ಈಗ ರೈತರಿಗೆ ಅವಶ್ಯಕ ಈ ಒಂದು ಕಾಲದ ಮುಂಗಾರು ಪ್ರಮುಖ ಈ ಮುಂಗಾರು ಹಂಗಂದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳಬಹುದು, ಬಿತ್ತನೆ ಬೀಜದ ಬಗ್ಗೆ ಇರಬಹುದು, ರಸಗೊಬ್ಬರಗಳ ಬಳಕೆ ಇರಬಹುದು, ಸಸ್ಯ ಸಂರಕ್ಷಣೆಗಳನ್ನು ಉಪಯೋಗಿಸೋದ್ರ ಬಗ್ಗೆ ಇರಬಹುದು, ಬೀಜೋಪಚಾರ ಆಂದೋಲನಗಳನ್ನ ಮಾಡೋದಿರಬಹುದು, ಆಮೇಲೆ ನೀರಿನ ಮಿತ ಬಳಕೆಗಳ ಬಗ್ಗೆ ಇರಬಹುದು, ಈ ರೀತಿಯಾದಂತಹ ರೈತರಿಗೆ ಸಮಗ್ರವಾದ ಒಂದು ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ನಾವು ಪ್ರತಿಯೊಂದು ಹೋಬಳಿ ಮತ್ತೆ ತಾಲೂಕು ಮಟ್ಟಗಳಲ್ಲಿ ಈ ಒಂದು ಕೃಷಿ ಅಭಿಯಾನಗಳನ್ನ ಮಾಡ್ತಾ ಇದೀವಿ, ಅಲ್ಲಿ ಪ್ರಚಾರ ಆಂದೋಲನಗಳನ್ನ ಕೈಗೊಳ್ತಾ ಇದೀವಿ. ಇವಾಗ ಮತ್ತೊಂದು ಕರೆ ಇದೆ, ಕುಷ್ಟಗಿಯಿಂದ ಮಲ್ಲಿಕಾರ್ಜುನ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಪ್ರಶ್ನೆ ಕೇಳಿ ತಮ್ದು. ಸರ್ ನಮಸ್ತೆ ಹೇಳಿ. ಹಲೋ. ಹಲೋ. ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ ಸರ್. ಹೇಳಿ. ನಮಸ್ತೆ ಹೇಳಿ ಸರ್. ಇದು ನೆಲಗಡಲೆ ಹಾಕ್ತೀವಲ್ಲ ಸರ್, ಪದೇ ಪದೇ ಸುಳಿ ಪುಚ್ಚಿ ಕಾಣಿಸ್ಕೊಂತ ಸರ್, ಅದಕ್ಕೆ ಮುಂಜಾಗ್ರತೆ ಏನ್ರ? ಈಗ ರೈತ ಬಂದವರು ನಾವು ಈಗ ರೋಗದ ಬಗ್ಗೆ ನಾನು ಅಷ್ಟು ಪ್ರಣಿತಿ ಅಂತ ಇಲ್ಲ, ಬಟ್ ಆದ್ರೆ ನಿಮ್ಮ ಈ ಒಂದು ಇದಕ್ಕೆ ಏನು ಸುರುಳಿ ಪೋಚಿ ಮತ್ತೆ ಇರ್ಬೋದು ಅಥವಾ ಇನ್ನರು ಬೇರೆ ಕೀಟಗಳ ಬಾಧೆಗಳಿಂದ ಇರ್ಬೋದು, ಇವುಗಳಿಗೆಲ್ಲ ಒಂದು ಅಂದ್ರೆ ಈ ಕೆಲವೊಂದು ಸಂದರ್ಭದಲ್ಲಿ ಮಾನಕೋಟ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೇಳ್ತೀವಿ ಏನು ರೋಗ ಹೇಳುವಂತದ್ದು, ಮತ್ತೆ ಇವುಗಳ ಕೆಲವೊಂದು ಅಂದ್ರೆ ರಸ ಇರುವಂತ ಕೀಟಗಳಿಗೆ ಬರುವಂತ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಲಿಕ್ಕೆ ಒಳ್ಳೆಯದು. ಅದನ್ನ ತಾವು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಹಿತಿ ಸಿಗುತ್ತೆ, ಮತ್ತೆ ರೈತ ಸಂಪರ್ಕ ಕೇಂದ್ರಗಳ ನಮ್ಮ ಅಧಿಕಾರಿಗಳನ್ನು ಅಲ್ಲಿ ಇವೊಂದು ಏನಂದ್ರೆ ಹೋಬಳಿನಾಗಲಿ ರೈತ ಸಂಪರ್ಕ ಕೇಂದ್ರಗಳು ವಾರಕ್ಕೆ ಒಂದು ಸಾರಿ ಅಥವಾ 15 ದಿನಕ್ಕೊಮ್ಮೆ ನಮ್ಮ ಕೃಷಿ ವಿಜ್ಞಾನಿಗಳು ಬರಬೇಕು ಅಂತ ಇರ್ತದೆ. ಅಂತ ಸಂದರ್ಭ ಬಂದಾಗ ನಮ್ಮ ಅಧಿಕಾರಿಗಳು ಕೂಡ ಅವರಿಂದ ಮಾಹಿತಿ ಪಡೆದು ತಮಗೆ ಕೊಡುವಂತ ಸಾಧ್ಯತೆಗಳಿರ್ತವೆ. ಅಂದ್ರೆ ಸರ್ಕಾರ ಒಂದು ಅನುಕೂಲವನ್ನು ಕಲ್ಪಿಸಿದೆ, ಇವರು ಅದನ್ನ ಬಳಸ್ಕೋಬೇಕಾಗುತ್ತೆ. ರೈತ ಬಂಧವರು ಬಳಸ್ಕೋಬೇಕು ಅಂತ ವಿನಂತಿ. ಈಗ ನಮ್ಮ ರಾಜ್ಯದ ಒಂದು ಪರಿಸ್ಥಿತಿ ನೋಡಿದ್ರೆ ನಮ್ಮಲ್ಲಿ ಶೇಖರಣೆ ಆಗಿರುವಂತಹ ಬೀಜದ ಒಂದು ಪ್ರಮಾಣ ಎಷ್ಟು ಮತ್ತು ಬೇಡಿಕೆ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳ್ತೀವಿ? ಅದೇ ಮೇಡಮ್, ನನಗೆ ಮೊದಲಿಗೆ ಹೇಳಿದೆ ನಮ್ಮ ರಾಜ್ಯದ ಒಂದು ಏಕದಳ ಧಾನ್ಯ ಇರಬಹುದು, ದ್ವಿದಳ ಧಾನ್ಯ ಇರಬಹುದು, ಎಣ್ಣೆಕಾಳು ಬೆಳೆಗಳಿರಬಹುದು, ಒಟ್ಟಾರೆ 8,50,000 ಕ್ವಿಂಟಲ್ ಅಷ್ಟು ನಮಗೆ ಬೇಡಿಕೆ ಇದೆ. ಈಗ ನಾವು ಅದನ್ನ 8,70,000 ಕ್ವಿಂಟಲ್ ಅಷ್ಟನ್ನು ನಾವು ಈಗಾಗಲೇ ದಾಸ್ತಾನು ಮಾಡಿದ್ದೇವೆ. ಈಗ ಪ್ರಮುಖವಾಗಿ ಈಗ ಬರುವಂತ ಬೆಳೆಗಳಲ್ಲಿ ಏನೆಲ್ಲ ನೀವು ತಮ್ಗೆ ಹೇಳ್ದಾಗೆ ಈಗ ಎಣ್ಣೆಕಾಳಲ್ಲಿ ಇದು ಬರೋ ನೆಲಗಡಲೆ 1,50,000 ಕ್ವಿಂಟಲ್ ನಮ್ಗೆ ಅವಶ್ಯಕತೆ ಅಂದ್ರೆ 1,50,850 ಕ್ವಿಂಟಲ್ ದಾಸ್ತಾನು ಅಂದ್ರೆ ವಿತರಣೆಗೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಸೂರ್ಯಕಾಂತಿ 5,000 ಕ್ವಿಂಟಲ್ ಇತ್ತು ಬೇಡಿಕೆ ಇದೆ ಅಂತಂದ್ರೆ ನಾವು 7,565 ಕ್ವಿಂಟಲ್ ದಾಸ್ತಾನು ಮಾಡಲಿದ್ದೀವಿ. ಸೋಯಾ ಅವರೇ 1,20,000 ಕ್ವಿಂಟಲ್ ಇತ್ತು, 1,30,000 ಕ್ವಿಂಟಲ್ ದಾಸ್ತಾನು ಮಾಡಿದ್ದೇವೆ. ಮತ್ತೆ ಇನ್ನು ತೊಗರಿ 7,60,000 ರೈತರು ಕೂಡ ಅದನ್ನ ನೋಡಬಹುದು ಎಷ್ಟು ದಾಸ್ತಾನು. ಹೌದು 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 ಮೇಡಮ್. ಈಗ ಈಗ ದ್ವಿದಳ ಧಾನ್ಯಗಳಲ್ಲಿ ಬಂತಂದ್ರೆ 7,64,000 ಕ್ವಿಂಟಲ್ ನಮಗೆ ತೊಗರಿ ಬೇಕು ಅವಶ್ಯಕತೆ, 3,87,000 ಕ್ವಿಂಟಲ್ ದಾಸ್ತಾನು ಇಟ್ಟಿದೆ. ಇನ್ನು ಉದ್ದು 5,000 ಕ್ವಿಂಟಲ್ ಇದೆ, ಅದನ್ನು ಕೂಡ ನಾವು ದಾಸ್ತಾನು ಮಾಡ್ಕೊಂಡಿದ್ದೇವೆ. ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇದೆ ಅಂತ ಹೇಳ್ತೀರಾ? ಈ ಒಂದು ನಾವೇನು ಸರಬರಾಜು ಮಾಡ್ತೀವಿ ಆ ಬೀಜಗಳು ದೇಸಿ ತಳಿಯ ಬೀಜಗಳ ಅಥವಾ ಸಂಕರಣ ಬೀಜಗಳ ಅಥವಾ ಹೈಬ್ರಿಡ್ ಬೀಜಗಳ, ಯಾವ ತರದ ಬೀಜಗಳನ್ನ ತಾವು ಸರಬರಾಜು ಮಾಡ್ತೀವಿ? ನಾವು ಕೊಡುವಂತ ಬಿತ್ತನೆ ಬೀಜಗಳಲ್ಲಿ ಒಂದು ಸುಧಾರಿತ ತಳಿಗಳು, ಮತ್ತೆ ಈಗ ಹೈಬ್ರಿಡ್ಗಳು ಸುಧಾರಿತ ನಮ್ಮ ಕೃಷಿ ವಿಜ್ಞಾನಾಲಯದಿಂದ ಏನು ಸಂಶೋಧನೆ ಮಾಡಿ ಈ ಒಂದು ಭಾಗಕ್ಕೆ ಈ ಬೆಳೆಗಳಿಗೆ ಈ ತಳಿ ಸೂಕ್ತ ಈ ಅಂತೇಳಿ ಅದೆಲ್ಲ ಇದು ಮಾಡಿ ಶಿಫಾರಸು ಮಾಡಿರ್ತಾರೆ. ಅಂತ ತಳಿಗಳನ್ನ ನಾವು ಸುಧಾರಿತ ತಳಿಗಳು ಮತ್ತೆ ಹೈಬ್ರಿಡ್ಸ್ಗಳು ಸಂಕರಣ ತಳಿಗಳನ್ನ ನಾವು ಅದು ಪ್ರಮುಖವಾಗಿ ಈಗ ಸಂಕರಣಗಳಲ್ಲಿ ಯಾವ್ದ್ರಲ್ಲಿ ಬರ್ತದೆ ಅಂದ್ರೆ ಮುಸ್ಕಿನ ಜೋಳದಲ್ಲಿ ಬರ್ತದೆ, ಬಾಜಾದಲ್ಲಿ ಬರ್ತದೆ, ಮತ್ತೆ ಭತ್ತ ಹೈಬ್ರಿಡ್ ಭತ್ತದಲ್ಲಿ ಬರ್ತದೆ. ಇವು ಸಂಕರಣ ತಳಿಗಳನ್ನ ವಿತರಣೆ ಮಾಡಲು ಕ್ರಮ ತಗೊಂಡಿದ್ವಿ. ಇನ್ನು ರಾಗಿನಲ್ಲೇ ಕೂಡ ಸುಧಾರಿತ ತಳಿಗಳಿದ್ದಾವೆ, ಈಗ GP 28 ಇರಬಹುದು, ML 365 ಸಾಕಷ್ಟು ಸುಧಾರಿತ ತಳಿಗಳು ನಮ್ಮಲ್ಲಿ ಲಭ್ಯ ಇದೆ. ರೈತ ಬಾಂಧವರು ಅದರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತೀರಿ. ರೈತ ಬಾಂಧವರು ಒಂದು ತಮ್ಮ ಬಿತ್ತನೆ ಬೀಜಗಳಿಗೆ ಹೆಚ್ಚಿನ ಬೆಲೆ ತೆರಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. 2 ಹೆಕ್ಟೇರ್ ವರೆಗೂ ಅವರು ಬೀಜಗಳನ್ನು ಸರ್ಕಾರದ ಕೃಷಿ ಸಂಶೋಧನಾ ಕೇಂದ್ರಗಳಿಂದ ಪ್ರಮಾಣಿತವಾದಂತಹ ಬೀಜಗಳನ್ನು ಪಡ್ಕೋಬಹುದಾಗಿದೆ. ಸರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ.
ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ, ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಅದ್ರ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಏನೇ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.